ರಾಣೆಬೆನ್ನೂರಿನಲ್ಲಿ ಶಾಸಕ ಅರುಣ್ ಪೂಜಾರ್ಗೆ ಟಿಕೆಟ್ ಅನ್ನು ನೀಡಲಾಗಿದೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಎಂಎಲ್ಸಿ ಆರ್ ಶಂಕರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ರಾಣೆಬೆನ್ನೂರಿನಲ್ಲಿ ಶಾಸಕ ಅರುಣ್ ಪೂಜಾರ್ಗೆ ಟಿಕೆಟ್ ಅನ್ನು ನೀಡಲಾಗಿದೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಎಂಎಲ್ಸಿ ಆರ್ ಶಂಕರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇಂದು ಬಿಜೆಪಿಗೆ ಆರ್ ಶಂಕರ್ ರಾಜೀನಾಮೆ ನೀಡುವ ಸಾಧ್ಯತೆ ಕೂಡ ಇದೆ ಪಕ್ಷೇತರ ಅಭ್ಯರ್ಥಿಯಾಗಿ ಹಾಗಾದ್ರೆ ಆರ್ ಶಂಕರ್ ಕಣಕ್ಕಿಳಿತಾರಾ ಸದ್ಯ ಬೆಂಗಳೂರಿನಲ್ಲಿ ಎಂಎಲ್ಸಿ ಆರ್ ಶಂಕರ್ ರಾಣೆಬೆನ್ನೂರಿನಲ್ಲಿ ಶಾಸಕ ಅರುಣ್ ಪೂಜಾರ್ಗೆ ಬಿಜೆಪಿ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಎಂಎಲ್ಸಿ ಆರ್ ಶಂಕರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇಂದು ಬಿಜೆಪಿಗೆ ಆರ್ ಶಂಕರ್ ರಾಜೀನಾಮೆ ನೀಡುವ ಸಾಧ್ಯತೆ ಕೂಡ ಇದೆ ರಾಣೆಬೆನ್ನೂರಿನಲ್ಲಿ ಶಾಸಕ ಅರುಣ್ ಪೂಜಾರ್ಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ ಸಾಕಷ್ಟು ಕುತೂಹಲ ಕೂಡ ಇತ್ತು ಹಾಗೆ ಆರ್ ಶಂಕರ್ ಅವರು ಅಲ್ಲಿನ ಆಕಾಂಕ್ಷಿ ಕೂಡ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು ಆದರೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಇದೀಗ ಎಂಎಲ್ಸಿ ಆರ್ ಶಂಕರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ರಾಣೆಬೆನ್ನೂರಿನಲ್ಲಿ ಶಾಸಕ ಅರುಣ್ ಪೂಜಾರ್ಗೆ ಟಿಕೆಟ್ ನೀಡಲಾಗಿದೆ ಇಂದು ಬಿಜೆಪಿಗೆ ಆರ್ ಶಂಕರ್ ರಾಜೀನಾಮೆ ನೀಡುವ ಎಲ್ಲಾ ರೀತಿಯ ಸಾಧ್ಯತೆ ಕೂಡ ಇದೆ ಅವರು ಮುಂದಿನ ನಡೆ ಏನು ಎಂಬ ಕುತೂಹಲ ಕೂಡ ಇದೆ ಹಾಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಏನಾದರೂ ಆರ್ ಶಂಕರ್ ಕಣಕ್ಕಿಳಿತಾರಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇದೀಗ ಬಿಜೆಪಿ ಸೇರಿದ ಅನರ್ಹ ಶಾಸಕರೆಲ್ಲರಿಗೂ ಕೂಡ ಟಿಕೆಟ್ ನೀಡುವಂತೆ ಬಿಎಸ್ವೈ ಹೇಳಿಕೆಯನ್ನು ಕೂಡ ನೀಡಿದ್ರು ಹಾಗೆ ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಆರ್ ಶಂಕರ್ ಅವರಿಗೆ ಮಾತ್ರ ಟಿಕೆಟ್ ಅನ್ನು ನೀಡಿರಲಿಲ್ಲ ಟಿಕೆಟ್ ನೀಡಿದ ಬಗ್ಗೆ ಆರ್ ಶಂಕರ್ ಅವರು ಅಸಮಾಧಾನವನ್ನು ಕೂಡ ಈ ಹಿಂದೆಯೂ ಕೂಡ ವ್ಯಕ್ತಪಡಿಸಿದ್ರು ನನಗೂ ಕೂಡ ಟಿಕೆಟ್ ನೀಡಿ ನಾನು ಅಲ್ಲಿ ಒಬ್ಬ ಉತ್ತಮ ಅಭ್ಯರ್ಥಿ ಆಗ್ತೀನಿ ನಾನು ಗೆಲ್ತೀನಿ ಅನ್ನೋ ಭರವಸೆಯನ್ನು ಕೂಡ ಹೈಕಮಾಂಡ್ಗೆ ಆರ್ ಶಂಕರ್ ನೀಡಿದ್ರು ಆದರೂ ಕೂಡ ರಾಣೆಬೆನ್ನೂರಿನಲ್ಲಿ ಎಂಎಲ್ಸಿ ಆರ್ ಶಂಕರ್ಗೆ ಟಿಕೆಟ್ ಅನ್ನು ಬಿಜೆಪಿ ಪಕ್ಷ ನೀಡಿಲ್ಲ ಅಲ್ಲಿ ಶಾಸಕ ಅರುಣ್ ಪೂಜಾರ್ಗೆ ಟಿಕೆಟ್ ಅನ್ನು ನೀಡಿದ್ದಾರೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಎಂಎಲ್ಸಿ ಆರ್ ಶಂಕರ್ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು ಇಂದು ಬಿಜೆಪಿಗೆ ಆರ್ ಶಂಕರ್ ರಾಜೀನಾಮೆ ನೀಡುವ ಎಲ್ಲಾ ರೀತಿಯ ಸಾಧ್ಯತೆಗಳು ಕೂಡ ಇದೆ ಏನಾದರೂ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ ಆರ್ ಶಂಕರ್ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ